ಬೊಮ್ಮಾಯಿಯವರ ನೇತೃತ್ವ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಕೊರೋನಾ ಜಾಸ್ತಿ ಆಗುವಂಥದ್ದಕ್ಕೆ ಬಿಡಬಾರದು. ಪ್ರತಿಯೊಬ್ಬ ಕೊರೋನಾ ಪೀಡಿತರಿಗೆ ಸರಿಯಾದಂಥ ವ್ಯವಸ್ಥೆ ಸಿಗಬೇಕು, ಔಷಧ ಸಿಗಬೇಕು, ಇವೆಲ್ಲ ಮಾಡುವಂಥದ್ದು ನಮ್ಮ ಕರ್ತವ್ಯ ಇದೆ. ಆ ದೃಷ್ಟಿಯಿಂದ ಬೇರೆ ಈಗ ಟೀಕೆ ಮಾಡೋರು ನಾನು ನೋಡ್ತಾ ಇದ್ದೀನಿ ಮಾಧ್ಯಮದಲ್ಲಿ, ಟೀಕೆ ಮಾಡುವಂಥದ್ದು ಜನನೂ ಮಾಡ್ತಾ ಇದ್ದಾರೆ, ಪೊಲಿಟಿಕಲ್ ಪಾರ್ಟಿನೂ ಮಾಡ್ತಾ ಇದ್ದಾರೆ. ಅದು ಮುಖ್ಯ ಅಲ್ಲ. ಆಸ್ಪತ್ರೆ ಬೆಡ್ ಸಿಕ್ಕಿಲ್ಲ ಅಂದರೆ ಅವರು ಹೇಳಲ್ಲ, ಯಾರೂ ಬರಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ. ಕೊರೋನಾ ಜಾಸ್ತಿ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ. ಅವತ್ತು ಹೊರೆ ಬೀಳೋದು ಸರ್ಕಾರದ ಮೇಲೆ, ಜವಾಬ್ದಾರಿ ಸರ್ಕಾರದ ಮೇಲೆ. ಅದರಿಂದ ನಮ್ಮ ದೃಷ್ಟಿಯಲ್ಲಿ ಸರ್ಕಾರ ಜನರ ಪ್ರಾಣ ಮತ್ತು ಆರೋಗ್ಯವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅದನ್ನು ನಿಭಾಯಿಸ್ತೀರಿ ಯಾವುದೇ ಸಂದರ್ಭದಲ್ಲೂ. ಇಡೀ ದೇಶದಲ್ಲಿ ಒಕ್ಕರಿಸಿರುವಂಥ ಈ ಕೊರೋನಾ ನಮ್ಮ ರಾಜ್ಯಕ್ಕೂ ಈ ಕಾಲಿಟ್ಟುಬಿಟ್ಟಿದೆ. ಆ ದೃಷ್ಟಿಯಿಂದ ಇವತ್ತು ಪ್ರಮುಖ ನಿರ್ಧಾರ. ಈಗ ಸದ್ಯಕ್ಕೆ 3% ಹೋಗಿಲ್ಲ, ಇನ್ನ 2 ಮತ್ತು 3 ಮಧ್ಯೆ ಇದೆ. ಅದನ್ನು ಗಮನದಲ್ಲಿಟ್ಕೊಂತೀರಿ, ಇವೆಲ್ಲವನ್ನ ಗಮನದಲ್ಲಿಟ್ಕೊಂತೀರಿ. ಯಾಕಂದ್ರೆ ವ್ಯಾಪಾರ ವಹಿವಾಟನು ಕೂಡ ನಮ್ಮ ದೃಷ್ಟಿ